ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಬಳಲಿ. ಅಮಿತ್ ಶಾ ವಾಪಸ್ ಆಗ್ತಿದ್ದಂತೆ ಶುರುವಾಯಿತು ಭಿನ್ನ ವರಸೆ. ಹೊರಟ್ಟಿ ಬಿಜೆಪಿ ಸೇರ್ಪಡೆಗೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹೊರಟ್ಟಿ ಪಕ್ಷ ಸೇರ್ಪಡೆಗೆ ಮೋಹನ್ ಲಿಂಬಿಕಾಯಿ ಖ್ಯಾತೆ ತೆಗೆದಿದ್ದಾರೆ. ಅಮಿತ್ ಶಾ ವಾಪಸ್ ಆಗ್ತಾ ಇದ್ದ ಹಾಗೆ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊರಟ್ಟಿ ಬಿಜೆಪಿ ಸೇರ್ಪಡೆಗೆ ಸ್ವಪಕ್ಷೀಯರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಹನ್ ಲಿಂಬೆಕಾಯಿ ಖ್ಯಾತೆ ತಂದಿದ್ದಾರೆ, ಬೇರೆ ಪಕ್ಷದಿಂದ ನಾಯಕರನ್ನ ಕರೆತರ್ತಿದ್ದಾರೆ. ನಮ್ಮ ಪಕ್ಷ ಈ ಸ್ಥಿತಿಗೆ ತಲುಪ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ಲಿಂಬೆಕಾಯಿ ಅವರು ಈ ಒಂದು ಆಕ್ಷೇಪವನ್ನ ಮಾಡಿರುವಂಥದ್ದು, ಹೊರಟ್ಟಿ ಅವರನ್ನ ಯಾರೂ ಆಹ್ವಾನ ಮಾಡಿರಲಿಲ್ಲ, ಚುನಾವಣಾ ತಯಾರಿಗೆ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಲಿಂಬೆಕಾಯಿ ಅವರು ಹೇಳಿದ್ದಾರೆ. ಹೊರಟ್ಟಿ ಅವರನ್ನ ಯಾರೂ ಕೂಡ ಆಹ್ವಾನ ಮಾಡಿರಲಿಲ್ಲ, ಬೇರೆಯವರನ್ನ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಕರೆತರುವಂತಹ ದುಸ್ಥಿತಿಗೆ ನಮ್ಮ ಪಕ್ಷ ಬಂತ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಆಲ್ರೆಡಿ ಚುನಾವಣೆಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀನಿ, ಚುನಾವಣಾ ತಯಾರಿಗೆ ನನಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ, ಅವರ ಮಾತನ್ನು ನಂಬಿ ನಾನು ಚುನಾವಣೆ ತಯಾರಿಯನ್ನ ಮಾಡ್ಕೊಂಡಿದೆ, ಈ ಬೆಳವಣಿಗೆಯಿಂದ ನನಗೆ ತುಂಬಾ ಬೇಸರವಾಗಿದೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಮೋಹನ್ ಲಿಂಬೆಕಾಯಿ ಅವರು ಹೇಳಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಇವತ್ತು ಸ್ವಾಗತ ಮಾಡಿಕೊಂಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆ, ಅಧಿಕೃತ ಸೇರ್ಪಡೆ ಒಂದೇ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಏನು ಧಾರವಾಡ ಜಿಲ್ಲೆಯ ಮೂಲ ಬಿಜೆಪಿಗರಲ್ಲಿ ಒಂದಷ್ಟು ಅಸಮಾಧಾನ, ಅತೃಪ್ತಿ ವ್ಯಕ್ತವಾಗಿದೆ. ಅದರಲ್ಲೂ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಾದಂತಹ ಲಿಂಬೆಕಾಯಿ ಅವರಲ್ಲೂ ಸಹ ಅಸಮಾಧಾನ ವ್ಯಕ್ತವಾಗಿದೆ. ಸರ್, ಈಗ ಒಂದು ತಾವು ಅವ್ರಿಗೆ ಅವ್ರ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರಿ, ಮತ್ತು ಟಿಕೆಟ್ ಅವ್ರಿಗೆ ಕೊಡಲ್ಲ ಅನ್ನೋ ಒಂದು ಮಾತು ಹೇಳ್ತಿದ್ರಿ, ಈಗೇನು ಹೇಳ್ತೀರಿ? ಅದು ಯಾಕೆಂತಂದರೆ ನಮ್ಮ ಪಕ್ಷದಿಂದ ಯಾರೂ ಕೂಡ ಅವ್ರು ಆಹ್ವಾನ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ಆ ರೀತಿ ನಾನು ಹೇಳಿದ ಮೇಲೂ ಸಹಿತವಾಗಿ ಪಕ್ಷದ ಯಾವ ನಾಯಕರು ಸಹಿತವಾಗಿ ಅವರಿಗೆ ನಾವು ಪಕ್ಷಕ್ಕೆ ಬಾ ಅಂತ ಹೇಳಿದ್ದೀವಿ ಅಥವಾ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದೀವಿ ಅಂತ ಎಲ್ಲೂ ಕೂಡ ಯಾವ ಪತ್ರಿಕೆಯೊಳಗೆ ಟಿ ವಿ ಒಳಗೆ ಎಲ್ಲೂ ಬರಲಿಲ್ಲ. ಆ ಹಿನ್ನೆಲೆಯೊಳಗೆ ಒಂದು ಎರಡನೇದ್ದು, ನನ್ನ ಕಡಾಖಂಡಿತವಾಗಿ ನಮ್ಮ ಈ ನಾಯಕರೆಲ್ಲ ನೀವು ಚುನಾವಣೆ ಪ್ರಚಾರ ಮಾಡಿರಿ, ನೀವು ಕೆಲಸ ಮಾಡಿರಿ ಅಂತ ಹೇಳಿದ್ದಕ್ಕೆ ಈ ರೀತಿಯಾಗಿ ನನಗೆ 100% ಕಾನ್ಫಿಡೆನ್ಸ್ ಇತ್ತು. ಬೇರೆ ಯಾರನ್ನ ತಗೊಳ್ಳೋದಿಲ್ಲ, ಪಕ್ಷದ ಅಭ್ಯರ್ಥಿ ನನ್ನ ಮಾಡ್ತಾರಂತ ನಾನು ಖಾತ್ರಿ ಇತ್ತು. ಆ ಒಂದು ಹಿನ್ನೆಲೆಯೊಳಗೆ ಆ ರೀತಿ ಹೇಳಿದ್ದೀನಿ, ಅವ್ರು ಬೇರೆ ಏನು ಕಾಣಲ್ಲ. ಈಗ ಒಂದು ಈ ಅಂದರೆ ಈ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಮ್ಮ ಬಿಜೆಪಿ ಶಾಸಕರು ಸಂಸದರ ಸಂಖ್ಯೆನೇ ಜಾಸ್ತಿ ಇದೆ, ಜೊತೆಗೆ ತಮ್ಮ ಟಿಕೆಟ್ ಅಂತಿಮಗೊಳಿಸಿ ಕಳಿಸಿದ್ರು. ಇಂಥ ಸಂದರ್ಭದಲ್ಲಿ ಇವರ ಬರುವಿಕೆ ಅಂದರೆ ಇವ್ರನ್ನ ಮತ್ತೆ ಪಕ್ಷಕ್ಕೆ ಆಹ್ವಾನ ಮಾಡ್ಕೊಳ್ಳೋದು ನಿಮ್ಗೆ ಸರಿ ಅನಿಸ್ತಾ ಇದೆ? ನೋಡಿ, ನಮ್ಮ ಈ ಕ್ಷೇತ್ರದಲ್ಲಿ ಅಂತಂದ್ರೆ 4 ಜಿಲ್ಲಾ ಬರ್ತವೆ, ಇದಕ್ಕೆ 22 ಶಾಸಕರು, 17 ಜನ ಶಾಸಕರು ನಮ್ಮವರು ಅದಾರ, 4 ಜನ ಎಮ್ ಎಲ್ ಸಿ ಅದಾರ, 3 ಜನ ಎಮ್ ಪಿ ಅದಾರ. ಈ ನೆಲೆಗೆ ಒಂದು, ಎರಡನೇದು ನಮ್ಮ ಶಿಸ್ತಿನ ಪಕ್ಷ ಕಾರ್ಯಕರ್ತರು ಭಾಳ ಹುರುಪ್ ಅದಾರ, ಈ ಚುನಾವಣೆ ಮಾಡಲಿಕ್ಕೆ ಬಹಳ ಸನ್ನದ್ಧರಾಗಿ ನಿಂತಾರೆ. ಯಾವುದೇ ಸ್ಥಿತಿಯೊಳಗೆ ಈ ಕ್ಷೇತ್ರವನ್ನು ನಾವು ಮಾಡ್ಕೋಬೇಕನ್ನುವಂಥ ಉದ್ದೇಶದಿಂದ ಎಲ್ಲ ಕಾರ್ಯಕರ್ತರು ಭಾಳ ಒಂದೇ ಒಳ್ಳೆಯ ರೀತಿಯೊಳಗೆ ಸ್ಪಂದಿಸಿದ್ದಾರೆ ನಾ ಚುನಾವಣೆ ಪ್ರಚಾರಕ್ಕೆ ಹೋದಾಗ. ಆದರೆ ಈ ಒಮ್ಮೆಗೆ ಸಡನ್ನಾಗಿ ಈ ರೀತಿ ಮಾಡಿರೋದ್ರಿಂದ ಕಾರ್ಯಕರ್ತರು ಸಹಿತ ಮನಸ್ತಾಪ ಆಗಿದೆ, ಬೇಜಾರಾಗಿದೆ. ಯಾರೂ ಕೂಡ ಈ ರೀತಿ ಅಗತ್ಯ ಅಂತ ತಿಳ್ಕೊಂಡಂತಂದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಇವತ್ತಿನ ದಿವಸ ಆಗಿದೆ. ನಮಗೆ ಏನು ಅಂತಂತಂದರೆ ನಮ್ಮ ಪಕ್ಷ ಅಷ್ಟೊಂದು ಹೀನಾಯ ಸ್ಥಿತಿಗಿದೆನಾ, ಬೇರೆದವ್ರನ್ನ ತೆಗೆದುಕೊಂಡು ಬರುವಂಥ ಅನಿವಾರ್ಯತೆ ಇದೆನಾ, ಅದಕ್ಕೆ ಯಾಕೆ ಈ ರೀತಿ ಮಾಡಿದರು ಅಂತ ಅನ್ನೋದು ನನಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇವತ್ತಿನ ದಿವಸ. ಮುಂದಿನ ನಡೆ ಏನು ತಮ್ಮದು? ಅದಕ್ಕೆ ನಾನು ನಮ್ಮ ಎಲ್ಲ ಗೆಳೆಯರನ್ನು ಮತ್ತು ನನ್ನ ಹಿತೈಷಿಗಳನ್ನು, ಕಾರ್ಯಕರ್ತರನ್ನು ಮತ್ತು ಶಿಕ್ಷಕರನ್ನು ಕರೆದು ಅವ್ರ ಕೂಡ ಚರ್ಚೆ ಮಾಡಿ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ನಾನು ಏನು ತೀರ್ಮಾನ ತಗೋಬೇಕು ಅಂತ ಅನ್ನೋದನ್ನು ನಾನು ತಗೊಂತೇನೆ. ಚುನಾವಣಾ ಕಡೆಗೆ ಇಳಿತೀರಿ? ಅಲ್ಲ, ಅದನ್ನು ಅವರೊಂದಿಗೆ ಮಾತಾಡಿ ಆನಂತರ ತೀರ್ಮಾನ ತಗೊತೀನಿ. ಇದು ಮೋಹನ್ ಲಿಂಬೆಕಾಯಿ ಅವರ ಅಭಿಪ್ರಾಯದ ಒಟ್ಟಾರೆ ಏನು, ಬಿಜೆಪಿ ನಾಯಕರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರೆ ಮುಂದಿನ ಚುನಾವಣೆ ನಿಲ್ಲಬೇಕೋ ಬೇಡವೋ ಅನ್ನೋದನ್ನು ಮತದಾರರ ಗಮನಕ್ಕೆ ತಂದು ಅವರ ಜೊತೆ ಚರ್ಚಿಸಿದ ನಂತರ ನೀವು ತೀರ್ಮಾನ ಕೈಗೊಳ್ತಾನೆ ಒಂದು ಮಾತು ಹೇಳಿದರೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ.